ಸಾಯಬಾರ್ದ. ನಿನ್ನ ಕಣ್ಣು ಮುಂದೆ ನಾ ಕಣ್ಣು ಮುಚ್ಚಿ ನಿನ್ನ ಕೈಯಾಗ ಹಿಡಿಮಣ್ ಹಾಕಿಸ್ಕೋಬೇಕಂತಿದ್ನೆಲ್ಲು. ಆದ್ರೆ ನಿನ್ನ ತಾಯಿ ನಿಂತು ಬಿಟ್ಟ, ನೀ ಮುಂದುಕೊಂಡು ಬಿಟ್ಟೆಲ್ಲೋ. ಇದು ಯಾವ ನ್ಯಾಯ? ಇದು ಯಾವ ನ್ಯಾಯ? ಬೇಡವ್ವ, ನೀ ಅಳಬೇಡ. ನೀನ ನಾ ದ್ವೇಷ ಸಲುವಾಗಿ ಹಚ್ಚಿ ನಾನು ತುಡು ಮಾಡ ಗುರಿಯಾಗೆ ನೀ ನಾ ಉಳ್ಸಾಕ್ ಹೋರಾಡಿ ವೀರ ಸಾಕ ಸೇರಾಕೊಂತೀನಿ. ನಾ ಒಟ್ಟು ಸತ್ರ ಏನಾಯ್ತ? ನಿನಗೆ ಇನ್ನೊಬ್ಬ ಮಗ ಅದಾನ, ಮೊಮ್ಮಗ ಅದಾನ. ನನ್ನ ರಾಯ, ನನ್ನ ರಾಯ ಇಲ್ದಂಗ ಕೇತಲ್ಲೋ, ನನ್ನ ರಾಯ ಇರ್ದಂಗ ಕೇತಿ. ಬೇಡವ್ವ, ನೀ ಅಳಬೇಡ. ಜನ್ಮ ಜನ್ಮಕ್ಕೂ ನಿನ್ನ ಮಗನಾಗಿ ಹುಟ್ಟು ಅಂತ ಆಶೀರ್ವಾದ ಮಾಡಿ ಸಂತೋಷವಾಗಿ ಕಳಿಸ್ಕೊಡವ್ವ. ಏನಂತ ಕಳಿಸ್ಕೊಡ್ಲಿ ಅಪ್ಪ, ಏನಂತ ಕಳಿಸ್ಕೊಡ್ಲಿ. ನಿನ್ನ ಕೊನೆಯ ಆಚೆ ಏನು ಸಾಹೇಬ್ರ? ನನ್ನ ದೇಶ ಬಾಂಧವರಿಗೆ ನಾ ಕೊನೆ ಸಂದೇಶ ಹೇಳ್ಬೇಕು. ಓಕೆ. ಅಣ್ಣತಮ್ಮಂದಿರಾ, ಅಕ್ಕಂಗೀರಾ, ತಂದೆ ತಾಯಂದಿರಾ, ನಿಮ್ಮ ಅಭಿಮಾನಕ್ಕೆ ನಾ ಕೈ ಜೋಡಿಸ್ತೀನಿ. ನಾಳೆ ಯೋಧರು, ದೇಶ ಬಾಂಧವರು ಸೇರಿ ಈ ಕಿತ್ತೂರು ಸಂಸ್ಥಾನ ಪರತಂತ್ರದಿಂದ ಪಾರು ಮಾಡಕ ಹೋರಾಡಿದ್ರಿ. ಆದ್ರ ತಾಯಿ ತಾ ಹೆತ್ತ ಮಕ್ಕಳಿಗೆ ವಿಷ ಮುನ್ನಿಸುವಂಗ ನಮ್ಮಂದಿ ನಮ್ಗ ಮೋಸ ಮಾಡಿದ್ರು. ಹೋರಾಡ್ದಾಗ ಏಟ ಮಂದಿ ಜೀವ ಬಿಟ್ರು, ಏಟ ಮಂದಿ ಸೆರೆ ಆದ್ರು. ನಮಗ್ ಗಲ್ಲು ಶಿಕ್ಷೆ ಜಾರಿ ಮಾಡಿ ಊರ್ಗೆ ಮರಂಗಿ ಮಾಡಕ್ ಬಂದ್ರೆ ಈ ಪರದೇಶ ನಾಯಿಗಳು ಎದಕ್ಕ ನಿಮಗ ಭಯ ಹುಟ್ಟಿಸ್ಲಿಕ್ಕೆ? ಮುಂದ ಯಾರು ಭಂಡಾರ ಮಾಡಬಾರ್ದಂತ ದೇಶಭಕ್ತರೇ, ಇಲ್ಲಿ ಮಟ ಆಗಿದ್ದಾಯ್ತು. ಇನ್ನಾದ್ರೂ ನೀವೆಲ್ಲ ಒಂದಾಗಿ, ಇಲ್ಲ ಅಂದ್ರ ನೀವು ನಿಮ್ ಹೆತ್ತವರು ಒಡ ಹುಟ್ಟಿರೋ ಮಕ್ಕಳು ಮರಿ ಸಾಯ ಮಠ ಪರಕೀಯರ ಗುಲಾಮರಾಗಿ ಬದುಕಬೇಕಾಗೈತಿ. ಈ ಸೀಮೆ ನೆಲ ಜಲ ಎಲ್ಲ ನಮ್ದು. ಇನ್ನೊಬ್ಬರ ದಾಸರಾಗಿ ಬದುಕಬೇಕಂತ ನಮ್ಗಿಲ್ಲ. ಅದಕ್ಕ ಒಗ್ಗಣ್ಣೆ ಫಲ ಐತಿ ಅಂತ ತೋರಿಸ್ಕೊಡ್ರಿ. ಅಣ್ಣ ಈ ವಿರುದ್ಧ ಹೋರಾಟ ಕಳಿಸ್ಬೇಡ್ರಿ. ಈ ಬೀಗಾಯಿಗಳನ್ನ ಹೊಡೆದಾಡಿಸಿ ಕಿತ್ತೂರನ್ನ ಸ್ವತಂತ್ರ ಮಾಡಿ. ರಾಯಣ್ಣ, ನೀನು ಚಂದನಂತರ ಕಿತ್ತೂರು ಸ್ವತಂತ್ರವಾಗಲು ಸಾಧ್ಯವೇ ಇಲ್ಲ. ಮುಚ್ಚಿ ಬಾಯಿ, ಇವತ್ತು ಅಭಿಪ್ರಾಯ ಸತ್ರ ಮುಗಿದಂತೆ ಆರೋಗ್ಯ ಮುಂದ.